ನಾನು ಕಲ್ಲಿನ ಎಷ್ಟು ಮೇಲೆ ಕೆಸಿತಿನೋ ನೀನು ಎಷ್ಟು ಮೇಲೆ ಕೆಸಿತ್ಯಾ ಲೇ ಮೊದಲು ಎಸೆದು ತೋರ್ಸೋ ನನಗೇನಾದ್ರು ಮೂಡ್ ಬಂದ್ರೆ ನಿನ್ನ ಎಷ್ಟತ್ರ ಕೆಸಿದು ಬಿಡ್ತೀನಿ ನೋಡೋಣ ನಾನಲ್ಲ ಕೂಗಿದ್ದು ನೀನ್ ಎಸೆದ್ಕೊಳ್ಳ ಯಾರಿಗೂ ತಾಕ್ಬಿಡಿದೆ शरीर कच्चिसबारदु कच्चिरो जागक्के बट्टेयिंदनो दारिदनो भद्रवागि कट्टबेकु इवरु जोरागि ओडिरोदरिंद उसिराट जास्तियागि विष मैयेल्ल सेर्कोंबिट्टिदे एनादरू बदुकिद्रे ಅವಾಡ ಅಂತ ಪೇಪರ್ ನಲ್ಲಿ ಹಾಕಿಸ್ಬೋದು ಅಕಸ್ಮಾತ್ ಬದುಕಲಿಲ್ಲ ಅಂದ್ರೆ ಪೇಪರ್ ಅವರೇ ಹಾಕ್ತಾರಪ್ಪ ಅಣ್ಣಯ್ಯ ಅದು ನೋಡಿ ವೈದ್ಯ ಪುಂಗವರೇ ನನ್ನ ತಂಗಿಗೆ ಇರೋದು ಇವನು ಒಬ್ಬನೇ ಒಬ್ಬ ಗಂಡ ಹೇಗಾದ್ರೂ ಮಾಡಿ ಇವನನ್ನ ಬದುಕಿಸ್ಕೊಟ್ಬಿಡಿ ಇಲ್ಲ ಅಂದ್ರೆ ಅವಳ ಪಾಲಿನ ಆಸ್ತಿ ವಸ್ತು ನಾನು ಒಬ್ಬನೇ ಎದೆ ಮೇಲೆ ಹಾಕಬೇಕಾಗುತ್ತೆ ನೋಡಿ ನಾನೊಂದು ಪುಡಿ ಕೊಡ್ತೀನಿ ಅದನ್ನ ನೀರಲ್ಲಿ ಹಾಕಿ ಒಂದೇ ಒಂದು ಗುಟ್ಟು ಕುಡಿಸಿ ಅವ್ರಿಗೆ ಕಣ ರಾತ್ರಿ ಎಲ್ಲ ನಿದ್ದೆ ಮಾಡೋದೇ ಬೇಡ ಯಾರು ಪಾಂಡ್ರಗನ कणीरी अल वैद्य हाउ कड़कू नावेल याकुअ नीर नोडे भजने भजने पदप सत्मल भजने अद्न कैंसल राधे 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 गोविंद बृंदावन चंद ಹರಿನಾಥ ಪಾಂಡುರಂಗ ಹಲೋ ಎಕ್ಸ್ಕ್ಯೂಸ್ ಮಿ ಕರ್ದಿದ್ದು ನಿಮ್ಮನ್ನಲ್ಲ ಲಾರ್ಡ್ ಕೃಷ್ಣನ ನಿಮ್ಮ ಯಾವತ್ತ ತಾನೆ ನೀವು ಕರ್ದಿರಿ ಹೇಳಿ ನಿಮ್ಗೆ ಯಾರನ್ನ ಬೇಕೋ ಅವ್ರನ್ನ ಕರ್ಕೊಳ್ರಿ ನಿಮ್ಮ ಹಾಡು ನಮ್ಮ ಕಾಲ ಸಿಗ್ತಾ ಇಲ್ಲ ಸ್ವಲ್ಪ ಸುಮ್ಮನೆ ಬಿಡಿಪ್ಪ ನಾವು ಶುರು ಹಚ್ಚಕತ್ತೀವಿ ಕ್ಯಾ ಬಾತೆ ಕನ್ನ ಕಾಲೆ ಕಂಬ ಕನ್ನ ಕಾಲೆ ಕಂಬ ದೇಹವೇ ಗುಲ ಶಿರವನ್ನ ಕಳ್ತಾ ಬಯ್ಯ ಶಿರವನ್ನ ಕಳ್ತಾ ಬಯ್ಯ ನಾನೇನ ಮಾಡಲಯ್ಯ ಬಡವನಯ್ಯ ಬಡ 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 ಏ ಎಲ್ಲೋ ಗೊರ್ಕೆ ಸೌಂಡ್ ಕೇಳಿಸ್ತಾ ಇದೆ ಎಲ್ಲರೂ ಕೇಳಿಸ್ತಾ ಇದೆಯಾ ಮತ್ತೆ ಆ ಪಟ್ಟೆ ಇದನ್ನ ಎಪ್ಪಿಸ್ ಕೂಸಮ್ಮ ಇಲ್ಲಾಂದ್ರೆ ನಿಗಿತ್ಕೊಂಡ್ಬಿಡ್ತಾನೆ ಮಕ್ಕಕ್ಕೆ ನೀರು ಒಡೆದು ಎಪ್ಪಿಸಿ ಕೂಸು ಅಮ್ಮ ನಮ್ಮ ಯಜಮಾನ ಚೆನ್ನಾಗಿ ಗೊರ್ಕೆ ಹೊಡಿತಿದ್ದಾರೆ ಅಂದ್ರೆ ಅವ್ರ ಶರೀರ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ನೀವು ಬನ್ನಿ ಶುರು ಹಚ್ಚಿಕೊಳ್ಳಿ ಸುಂದರ ನೀನ್ ಸ್ವಲ್ಪ ಸುಮ್ಮನಿರಾ
ನಾಗದೋಷ ಇದ್ರು ಮೈ ತುಂಬಾ ವಿಷ ತುಂಬಿಕೊಂಡಿದ್ರು ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರು ಕೂಡ ಬದುಕಿದ್ದಾನೆ ಅಂದ್ರೆ ವಿಲ್ ಪವರ್ ಯಾವ ವಿಲ್ ಪವರ್ ಇಲ್ಲ ಕಣ್ರಿ ಎಲ್ಲ ಗೊರ್ಕೆ ಪವರ್ ಗೊರ್ಕೆ ಸೌಂಡ್ ಕೇಳಿ ಇವನು ನಡ್ಕೊಂಡು ಹೋಗಕ್ ಬಂದಿದ್ನಲ್ಲ ಯಮ ಅವನ್ ಕೂಡ ಎದ್ರಕೊಂಡು ಹೋಗ್ಬಿಟ್ಟ ಪಂಡಿತ್ರೆ ನಮ್ಮ ಯಜಮಾನ ಜೀವಕ್ಕೇನು ಅಪಾಯ ಇಲ್ಲ ತಾನೆ ಭಾರಿ ತೊಂದ್ರೆ ಏನು ಇಲ್ಲಮ್ಮ ಸಣ್ಣ ಪುಟ್ಟ ತೊಂದ್ರೆ ಆದ್ರೆ ಭಯ ಪಡಬೇಕಾಗಿಲ್ಲ ಅಲ್ಲ ಸಣ್ಣ ಪುಟ್ಟ ತೊಂದ್ರೆ ಅಂದ್ರಲ್ಲ ಅಮ್ಮಮ್ಮ ಅಂದ್ರೆ ಇವನಿಗೆ ಏನಾಗ್ಬೋದು ಅಂತ ದೇಹದಲ್ಲಿ ಇನ್ನೂ ವಿಷ ತುಂಬಿಕೊಂಡಿದೆ ಆ ವಿಷನ ಅರಗಿಸ್ಕೊಳ್ಳೋ ಶಕ್ತಿ ಕೂಡ ಇವರಿಗಿದೆ ಅದಕ್ಕೆ ಇನ್ನೂ ಬದುಕಿರೋದು ನನ್ನ ಮೈಯಲ್ಲಿ ಇನ್ನೂ ವಿಷ ಇದೆಯಾ ಕಣ್ಣಲ್ಲಿ ಕಪ್ಪುಕ್ಕೆ ಕಾಣ್ತಾ ಇದೆಯಲ್ಲಪ್ಪ ಕಪ್ಪುಕ್ಕೆ ಕಂಡ್ರೆ ವಿಷ ಇದೆ ಅಂತ ಅರ್ಥ ಲೇ ಬಿಟ್ಲ ಒಂದು ನಿಮಿಷ ಬಾರು ಲೋಪದ್ದು ನನ್ನ ಮೈಯಲ್ಲಿ ಇನ್ನೂ ವಿಷ ಇದೆಯಂತೆ ಕಣ ಅದಕ್ಕೆ ತಪ್ಪಿ ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಪಲ್ಲುಗೆ ಆರ ದಿಕ್ಕು ಸಾಥು ಅವಳು ಪಾಲಿಗೆ ಅಣ್ಣನಾಗಿ ನಾನೇನು ಸತ್ತೋಗಿದ್ದೀನೇನು ನೀನು ಸತ್ತ ಮುಹೂರ್ತದಲ್ಲೇ ಅವಳಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಲೇ ಬಿಟ್ಲ ಯಾಕೆ ಎದ್ರಕೊಂಡಿದ್ಯಾ ಲೇ ಕಚ್ಚಿರೋದು ಕಣಜ ಅಲ್ಲ ಕೊಡೋ ಹಾವು ಮೈ ತುಂಬಾ ವಿಷ ಏರ್ಬಿಟ್ಟಿದೆಯಂತೆ ತೆಪ್ಪಗಿರಲಿ ನಿನಗೆ ಕಚ್ಚಿರೋ ಜಾಗಕ್ಕೆ ಹೋಗಿ ನೋಡ್ಕೊಂಡ್ ಬಂದೆ ಸುತ್ತಮುತ್ತ ಎಲ್ಲ ವಿಚಾರಿಸ್ದೆ ಅಲ್ಲಿ ಹಾವೆ ಬರೋದಿಲ್ವಂತೆ ಚೂಪಾಗಿರೋ ಕಬ್ಬಿಣದ ಪೀಸ್ ಚುಚ್ಚಿ ರಕ್ತ ಬಂದಿದೆ ಅಷ್ಟೇ ಕಣೋ ನಿನ್ ನಾಳೆಗೋ ನೀವ್ರೆಲ್ಲ ಹೆದರ್ಕೊಂಡ್ಬಿಟ್ಟಿರಲ್ಲ ಯಾರನ್ನು ಕಚ್ಚಬಾರ್ದು ಪರಿಚಬಾರ್ದು ಅವನು ಕುಡಿದು ಬಿಟ್ಟ ಹಾಲಾಗ್ಲಿ ನೀರಾಗ್ಲಿ ಯಾರು ತಗೋಬಾರ್ದು ಒಂದ್ ವೇಳೆ ಅವನ ಸಂಪರ್ಕ ಮಾಡಿದ್ದೆ ಆದ್ರೆ ಅಪಾಯ ತಪ್ಪಿದ್ದೆಯಲ್ಲ ಈ ಸಂಪರ್ಕ ಅಂದ್ರೆ ಸುಮ್ಮನೆ ಇವಳಿಗೆ ಹೆಂಗಪ್ಪ ನಾನು ಅರ್ಥ ಮಾಡಿಸ್ಲಿ ಅಲ್ಲೇ ದೇವರು ಕೊಟ್ಟಂಗೆ ಅವನೇನಾದ್ರೂ ನಿಂಗೆ ಮುಟ್ ಕೊಡೋದಕ್ಕೆ ಬಂದ್ರೆ ನೀನ್ ತಗೋಬೇಡ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ್ಬಿಡ್ತೀಯ ದೇವರು ಕೊಟ್ಟ ತಂಗಿ ನನಗಿರೋಳು ನೀನ್ ಒಬ್ಳೆ ತಂಗಿ ಕಡಮ್ಮ ನೀನ್ ಎಷ್ಟೆಲ್ಲ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡ್ಬಿಟ್ಟಿದ್ದೆ ಬೆಟ್ಟದ ಮೇಲೆ ಒಂದು ಮನೆ ಮಾಡ್ಬೇಕಿತ್ತು ಅಲ್ಲೊಂದು ಮರ ಬೆಳೆಸ್ಬೇಕಿತ್ತು ಅದಕ್ಕೊಂದು ಜೋಳಿಗೆ ಕಟ್ಟಬೇಕಿತ್ತು ಅದರಲ್ಲಿ ಕೋತಿಮರಿನ ಹಾಕ್ಬಿಟ್ಟು ತೂಗಬೇಕಿತ್ತು ಆ ನಿನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಒಂದು ಹಾವು ಬಂದು ನುಂಗ್ಕೊಂಡ್ಬಿಡ್ತಲ್ಲೆ ಎದ್ರಬಿಡ ಎದ್ರಬಿಡ ನಿನ್ನ ಪಾಲಿಗೆ ನಾನು ಸತ್ತಿಲ್ಲ ಕಣೆ ಬೆಟ್ಟದ ಮೇಲೆ ಮನೆ ಮಾಡಿಸ್ತೀನಿ ಅಲ್ಲೊಂದು ಬೇವಿನ ಮರ ಬೆಳೆಸ್ತೀನಿ ಅದಕ್ಕೊಂದು ಜೋಳಿಗೆ ಕಟ್ಟಿಸ್ತೀನಿ ಅದರಲ್ಲಿ ನಿನ್ನ ಮಗನ ಹಾಕಿ ತೂಗಿಸ್ತೀನಿ ಹೋಗೋದಕ್ಕೆ ಅವನೇ ರೆಡಿಯಾಗಿ ಕೂತವನು ಅಂದ್ರೆ ನಾವು ಕಷ್ಟಪಟ್ಟು ಏನಮ್ಮ ಬಂತು ಅವನು ಹೋದ್ರೆ ಹಾಳಾಗೋಗ್ಬಿಡ್ಲಿ ಒಬ್ಬ ಹೊಸ ಗಂಡನ್ ತುಂಬ ಕಟ್ತೀನಿ ಇದನ್ನೇ ಬಂಡವಾಳ ಮಾಡ್ಕೊಂಡು ಮನೆಯವ್ರನ್ನೆಲ್ಲ ಎದುರಿಸೋ ಕೈ ತುಂಬಾ ದುಡ್ಡು ಸಿಗುತ್ತೆ ಇಬ್ರು ಶೇರ್ ಮಾಡ್ಕೊಂಡ್ಬಿಡದ ಇರು ಮನೆಯವ್ರ ಸ್ವಲ್ಪ ಹೆದರಿಸ್ಬಿಟ್ಟು ನೋಡ ನೋಡ ಅಲ್ಲ ನೀನ್ ಹತ್ರ ಬರ್ಬೇಡ ಬಾವಾ ಇನ್ ಎಷ್ಟು ದಿವಸ ಬದುಕಿರ್ತೀನೋ ಏನೋ ಗೊತ್ತಿಲ್ಲ ನಿಮ್ಮನ್ನ ಒಂದೇ ಒಂದ್ಸತಿ ತಪ್ಕೋಬೇಕು ಅಂತ ಆಸೆ ಆಗ್ತಿದೆ ಬನ್ನಿ ಅದೇ ನಿನ್ಗೆ ತಪ್ಕೋಬೇಕು ಅನ್ಸಿದ್ರೆ ನಿನ್ನ ಹೆಂಡತಿನ ತಪ್ಕೊಳ ಪಾಲ್ಮ ಪಲ್ಲು ಹಳೆ ಅಂದ್ರೆ ಅವಳಿಗೂ ಬೇಡವಂತೆ ಈ ವೈದ್ಯರನ್ನೇ ಒಂದ್ಸಲ ತಪ್ಕೊಂಬಿಡ ಏ ಅವ್ರು ನೋಡಿದ್ರೆ ಯಾಕೋ ದೂರ ದೂರ ಹೋಗ್ಬೇಕು ಅನ್ಸುತ್ತೆ ನನ್ ಕಣ್ಣಲ್ಲಿ ಗರಡ್ರೇಖೆ ಇಲ್ವಾ ಲೇ ಚಂಪಾ ನಮ್ಮ ಮನೆ ನಾಯಿ ಏನ್ ಕುಣಿದಿನ ಹೀಗ್ ಬಿಸಾಕ್ತಿಲ್ಲ ನಾಯಿಗಾದ್ರೂ ಪ್ರೀತಿಯಿಂದ ಬಡಿಸ್ಬೋದು ಆದ್ರೆ ನಿನಗ್ ಬಡ್ಸಕ್ ಆಗಲ್ಲ ನಿನ್ ಮೈನಲ್ಲಿ ವಿಷಯ ಇದೆ ಅಂತ ಪಂಡಿತರು ಹೇಳಿಲ್ವಾ ಹತ್ರ ಬಂದವರು ಟಿಕೆಟ್ ತಗೊಂಡ್ಬಿಡ್ತಾರೆ ಬೇಗ ತಿಂದು ಎದ್ದು ಹೋಗು ಚಂಪಾ ಅವಳು ಈ ಮನೆ ಅಳಿಯಂದಿರೋ ಕಡೆ ನಾಯಿ ಅಲ್ಲ ಆದ್ರೆ ಅವ್ನ ಮೈನಲ್ಲಿ ವಿಷ ಇದೆಯಲ್ಲ ವಿಷ ಇರಬಹುದು ಆದ್ರೆ ನಮ್ಮ ಅಳಿಯಂದಿರು ಅವ್ನ ನಾಯಿ ಇವನ್ನ ಕಚ್ಚೋಂಥವಳಲ್ಲ ಯಾವಾಗ್ಲೂ ಹೇಗ್ ಬಡಿಸ್ತೀಯೋ ಹಾಗೆ ಬಡಿಸ್ಬಾರ್ದ ನಾನ್ ರಿಸ್ಕ್ ತಗೊಳ್ಳಲ್ಲ ಆತೆ ಬೇಕಿದ್ರೆ ಇನ್ಮೇಲೆ ನೀವೇ ಪ್ರೀತಿಯಿಂದ ಬಡಿಸಿ ಅಳಿಯಂದಿದೆ ಹೋದ ವರ್ಷ ನಾಯಿ ಕೈ ತಚ್ಚಿಸ್ಕೊಂಡ್ಬಂದ್ರಿ ಈ ವರ್ಷ ಹಾವು ಕೈ ತಚ್ಚಿಸ್ಕೊಂಡು ಬಂದಿದ್ದೀರಲ್ಲ ಮುಂದಿನ ವರ್ಷ ಯಾವ ಸಿಗ್ಲಿಲ್ಲ ಅಂದ್ರೆ ನಿಮ್ ಕೈ ಕಚ್ಚಿಸ್ಕೊಡ್ತೀನಿ ಬಿಡಿ ಬಂತು ತಿಂಡಿ
ಕಡೆ ನಿಲ್ಲೋದನ್ನ ಆಚೆ ಚೆಲ್ಬಿಡಮ್ಮ, ನಾಯಿಗೆ ತಿಂದ್ಬಿಟ್ಟ ಹುಷಾಲು. ಚಂಪ, ಈ ತಟ್ಟೆಗೆ ನಾಲ್ಕು ಸಲ ಸೋಪ್ ಹಾಕಿ ಚೆನ್ನಾಗಿ ತೊಳಿ. ಇಲ್ಲ ಅತ್ತೆ, ಇನ್ಮೇಲಿಂದ ಈ ತಟ್ಟೆನ ನಿಮ್ಮ ಅಳಿಯಂದ್ರಿಗೆ ಅಂತ ಸಪ್ರೇಟ್ ಆಗಿ ಇಟ್ಬಿಡ್ತೀನಿ. ಇದು ನಾಯಿ ಗಿಡ್ತಾರಲ್ಲ ಹಾಗಾ ಬಿಟ್ಲಿಂಗ್, ನಾನು ಊಟ ತಿಂಡಿ ಕಾಫಿ ಏನು ಕೊಡಲ್ಲ. ಪಲ್ಲೋ, ನಿನ್ ಗಂಡನ ಕೆಲ್ಸ ಇನ್ಮೇಲೆ ನೀನೇ ನೋಡ್ಕೋ. ಯಾಕೆ ಹಾಗೆ ಹೆದರ್ಕೊತಾ ಇದ್ದೀರಾ? ಬುಸ್ ಅಂದ್ರೆ ಹೆದರ್ಕೆ ಆಗದೆ ಇರುತ್ತೀಯಂತಲೇ. ಯಾಕಪ್ಪ ಬುಸ್ ಅಂತ ಶಬ್ದ ಬರುತ್ತೆ? ಈ ನಡುವೆ ನಾನು ಉಸಿರಾಡಿದ್ರೆ ಹಾಗೆ ಶಬ್ದ ಬರೋದು. ಹಬಿ, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಗಿವ್ ಮಿ 3000 ಅಂತ ನೆನ್ನೆನೆ ಕೇಳಿದ್ದೆ. ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದು ಚಿಂತೆ. ಹಲೋ, ಎಕ್ಸ್ಕ್ಯೂಸ್ ಮಿ, ಈ ಹಾಡು ಹೇಳೋದಲ್ಲ ಬಿಟ್ಟು ಸುಮ್ಮನೆ ಮನೆ ಕೊಡಿ, ನನಗೆ ಸಿಕ್ಕಾಪಟ್ಟೆ ಲೇಟ್ ಆಗ್ತಾ ಇದೆ. ನೋಡಿ, ಈ ಗಂಡುಗಳ ಒಂದ್ಸಲ ಕಟ್ಟ ಕಡೆ ತುಂಡು ಒಂದ್ ಸಲ ಹೇಳ್ಬಿಟ್ಟ ಅಂದ್ರೆ ಮುಗಿತು ಕಣ್ರಿ. ನೀವು ತಿಪ್ಪರ್ಲಾಗ ಹಾಕಿದ್ರು ಒಂದು ದಮ್ಮಡಿನೂ ನಿಮಗೆ ಕೊಡಲ್ಲ. ಪಾಂಡ್ರಂಗ, ನಮಗೆ ಈ ತಿಂಗಳು ಬಟವಾಡನೇ ಆಗಿಲ್ವಲ್ಲೋ. ದುರ್ಮಾಂಸದ ಗುಡ್ಡೆ, ಬರೀ ಈ ತಿಂಗಳಂತಲ್ಲ ಕಣೋ, ನೀನು ನಮ್ಮ ಮನೆಯಲ್ಲಿ ಎಷ್ಟು ದಿವಸ ಇರ್ತೀಯೋ ಅಲ್ಲಿ ತರ್ಕೊಂಡು ನಾನು ಬಟವಾಡೆ ಮಾಡಲ್ಲ. ಯಾರಿಗೆ ಕೊಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದ್ರೆ ಬಿಟ್ಲಂಗ್ ನೀನ್ ಕೊಡ್ಲೇ ಬೇಕಾಗುತ್ತೆ. ಯಾಕಪ್ಪ, ನಮ್ಮ ಮಳೆ ಅಂದ್ರೆ ಆಕಾಶದಿಂದ ಉದ್ರವ್ರ ಕರ್ಸಿ ಒಂದ್ಸಲ ಕಚ್ಚಿಸ್ಬಿಡ್ಲ. ನೋಡೋ, ಆ ತರ ಕೆಲಸ ಎಲ್ಲ ಮಾಡ್ಬೇಡ, ನಿಮ್ಗೆ 200 ರೂಪಾಯಿ ತಾನೆ ತಗೊಂಡು ಹೋಗ್ತಾ ಇರೋ. ಇದು ನನಗಾಯ್ತು ಬಿಟ್ಲಂಗೆ. ತಪ್ಪಿ ತಪ್ಪಿನು ಅವ್ನ ಈ ಕಡೆ ಕಳಿಸ್ಬಿಡಕ. ಹಬಿ, ನನಗೆ ಮನೆ ಕೊಡ್ತಿರೋ ಅಥವಾ ವಿಟ್ಲನ್ನ ಕರೆಸಿ ನಿಮ್ಮ ಮೇಲೆ ಛೂ ಬಿಡ್ಲು. ಯಾಕೆ ಈ ತರ ಬ್ಲಾಕ್ ಮೇಲ್ ಮಾಡ್ತೀಯಲ್ಲ ಜಾಜಿ? ಜಾಜಿ ಅಂತ ಏಕೋಜನ ಮೇಲೆ ಕರಿಬೇಡ್ರಿ, ಹೋಗಿ ಬನ್ನಿ ಅಂತ ಮರ್ಯೋದಿಂದ ಮಾತಾಡ್ತೀನಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ, ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರ್ರಿ. ಯಾರು ಗಾಬರಿ ಆಗ್ಬಿಡಿ, ನಾನು ಯಾರ ತಂಟೆಗೂ ಬರಲ್ಲ. ಅಪ್ಪಿ ತಪ್ಪಿ ಯಾರು ನನ್ನ ತಂಟೆಗೆ ಬಂದ್ರೆ ನಾ ಸುಮ್ಮನೆ ಬಿಡಲ್ಲ, 12 ವರ್ಷ ಕಾಡ್ಬಿಡ್ತೀನಿ. 12 ವರ್ಷನೇ ಯಾಕಪ್ಪ? ಹಾವಿ ನದ್ವೇಷ 12 ವರ್ಷ, ನನ್ನ ವರ್ಷ 100 ವರ್ಷ ಅಂತ ಯಾವನಾರು ಅಂದ್ರೆ 3 ನಿಮಿಷದಲ್ಲಿ ಅಡ್ಡ ಮಲಗಿಸ್ಬಿಡ್ತೀನಿ. ಅಳಿ ಅಂದ್ರೆ ಹಾಲನ್ನು ಯಾಕಪ್ಪ ಆ ತರ ಕುಡಿತಾ ಇದ್ದೀರಾ? ಯಾಕೋ ಗೊತ್ತಿಲ್ಲ ಬಾಬಾ, ಏನೇ ತಿನ್ಬೇಕಾದ್ರು ಏನೇ ಕುಡಿಬೇಕಾದ್ರು ಹೀಗೆ ತಿನ್ನೋದು ಹೀಗೆ ಕುಡಿಯೋದು ಮಾಡಿದ್ರೆ ತೃಪ್ತಿ ಆಗೋದು. ಪಾಂಡುರಂಗ, ಪಂಡಿತರು ಏನ್ ಹೇಳಿದಾರೆ ಗೊತ್ತೇನೋ, ಬಿಟ್ಲಿಗೆ ಬೇಕ್ ಬೇಕಾದಾಗ ಹಾಲು ಮೊಟ್ಟೆ ಕೊಡ್ತಿರ್ಬೇಕಂತ. ಲೋಪದ್ದು ಒಂದ್ 2-2 ಮೊಟ್ಟೆ ತಂದು ಹಾಲ್ಗೆ ಹಾಕ. ಲೇ, ನಮ್ಮ ಮನೆಯಲ್ಲಿ ಮೊಟ್ಟೆ ಕೋಳಿ ನಿಷಿದ್ಧ ಅಂತ ನಿಂಗೆ ಗೊತ್ತಿಲ್ವೇನೆ? ಆದ್ರೆ ನಮ್ಮ ಯಜಮಾನ್ರು ಹೊಟ್ಟೆ ಮೊಟ್ಟೆ ಕೇಳ್ತಿದಿಲ್ಲ. ಬೇಗ ತರ್ಸ್ಬಿಡು, ಇಲ್ಲಾಂದ್ರೆ ಕಚ್ಬಿಡ್ತಾರೆ. ಬೆಳಗ್ಗೆಯಿಂದ ಬರೀ ಹಾಲ್ ಕುಡ್ಕೊಂಡೇ ಇದೆಯಲ್ಲೋ, ಊಟಕ್ಕೆ ಬಂದ್ರೆ ದೂರದಿಂದ ನಿಂತ್ಕೊಂಡು ಊಟ ಬಡಿಸ್ಬಿಟ್ಟು ಓಡ ಹೊಟ್ಟೋಗ್ತೀನಿ. ನಾನು ಹಾಲ್ ಕುಡಿಬೇಕಾರೆ ಕಪ್ಪೆ ನುಂಗ್ಬೇಕಾರೆ ಯಾವನಾದ್ರು ಡಿಸ್ಟರ್ಬ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ದೇವರು ಕೊಡ್ತಂಗೆ ಇಲ್ಲತ್ರ ಬಮ್ಮ, ನೋಡು ಹೆಂಗಾರ ಮಾಡಿ ನಿನ್ನ ಯಜಮಾನಪ್ಪನ ರಮಿಸಿ ರೂಮಿಗೆ ಕರ್ಕೊಂಡು ಹೋಗಿ ಯಾವ್ದನ್ನ ಬೂಟಿಲಾಕಿ ಮುಚ್ಚಿಟ್ಬಿಡೆ. ಏನಪ್ಪ, ಎಲ್ಲರ ಮುಂದೆ ಹೇಗೆ ಕರೀತಲ್ಲ, ನಿಂಗೆ ನಾಚಿಕೆ ಆಗಲ್ಲ? ಅಣ್ಣಯ್ಯ ಒಂದ್ ನಿಮಿಷ ಇರು, ಇವ್ರನ್ನ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ನಂಗೆ ಗೊತ್ತು. ಲೋಪದ್ದು ಮೊಟ್ಟೆ ತರ್ತಾ ಇಲ್ಲ, ಬಾಲ್ದಲ್ಲಿ ಹೊಡೆದ್ಬಿಡ್ಲ. ಪಾಂಡ್ರಂಗ, ಮಿಕ್ಕಿರ 100 ರೂಪಾಯಿ ಕೊಡ, ಮೊಟ್ಟೆ ತಂದು ಕೊಟ್ಬಿಡ್ತೀನಿ. ಲೇ, ಅಂಥದ್ದು ಇಂಥದ್ದು ಹಾಳು ಮುಳು ನನ್ನ ಮನೇಲಿ ತಿನ್ನಂಗಿಲ್ಲ. ಬೇಕಾದ್ರೆ ನೀವು ಗೇಟಿಂದ ಆಚೆ ತಿನ್ಕೊಂಡು ಬನ್ನಿ, ಇಲ್ಲಾಂದ್ರೆ ನಾನು ಹಾವು ನೋಡಲ್ಲ ಏನೋ ನೋಡಲ್ಲ ಹಂಗಂಗೆ ತುಳಿದಾಕ್ಬಿಡ್ತೀನಿ. ನಿನ್ ಕೈ ಮುಗಿತೀನಿ ಕಣೆ, ಹೆಂಗಾರ ಮಾಡಿ ಹಾವಿಗೆ ರೂಮಿಗೆ ಕರ್ಕೊಂಡೋಗಿ ಪರ್ಮನೆಂಟ್ ಆಗಿ ಮಲಗಿಸ್ಬಿಡ. ಅನುಮಾನನೇ ಇಲ್ಲ, ಇಷ್ಟೆಲ್ಲ ಬಿಟ್ಲ ಹಾವಾಗ್ಬಿಡ್ತಾನೆ. ಹಬೀಗ್ ಏನ್ ಮಾಡೋದು? ಏನ್ ಮಾಡೋದಪ್ಪ, ಏನ್ ಮಾಡೋದು, ಇದ್ರ ಬರೋ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ರಲ್ಲ. ಹಂಗೆ ಹಂಗ ಹಂಗ ಮಾಡ್ತೀನಿ ನಾನು. ಅರೇ, ಆ ದುಡ್ಡು ಕೊಡ್ರಿ ಹೇಳ್ತೀನಿ. ಅಯ್ಯೋ, ನಾನು ಹೇಳ್ತೀನಿ, ನೀವು ಕೊಡ್ರಿ ಹೇಳ್ತೀನಿ. ಪಾಪ ನಿನ್ ಕೈ ದುಡ್ಡು ಕೊಡಿದ್ನಲ್ಲ, ಕೊಡ 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 ರಾಜ. ಲೇ, ಅದು ಕೊಡ, ಮದ್ದು ಕೊಟ್ಟಿದ್ದಲ್ಲ, ಏನ್ ಮಾಡಿದೀಗ? ಅದು ಮೈಸೂರಲ್ಲಿ ನನ್ನ ಗೆಳೆಯೊಬ್ಬ ಸ್ನೇಹ ಶ್ಯಾಮ ಅಂತ ಅವನೇ, ಅವನನ್ನು ಕರೆಸ್ತೀನಿ, ಈ ಹಾವನ ಹಿಡಿಸ್ತೀನಿ. ಅಪ್ಪಿ, ಬಿಟ್ಲ ಮುಂದೆ ಏನಾಗ್ಬೋದು? ಅವನು ಹೀಗೆ ಬಿಟ್ರೆ ಅವನು ಹಾವಾಗ್ಬಿಡ್ತಾನೆ ಕಣ್. ನಮ್ಗತಿ ಅದಕ್ಕೆ ನಾನೀಗ ಮನೆಗೆ ಒಂದು ಮುಂಗ್ಸಿನ ಕರ್ಕೊಂಡು ಬರಬೇಕು ಅಂತ ತೀರ್ಮಾನ ತಗೊಂಡ್ಬಿಡ್ತೀನಿ ಕಣ್ರಿ.
ನೋಡಮ್ಮ ಈ ಹಾವು ಮತ್ತು ಮುಂಕು ಆಗ್ಬರಲ್ಲ ಕಣಮ್ಮ ಅವೆರಡು ಬದ್ಧ ವೈರಿಗಳು ನಮ್ಮ ಅಳಿಯಂದ್ರು ಎಗರಾಡ್ದಾಗೆಲ್ಲ ಅವನ ಮುಂದೆ ಮುಂಕಿನ ಬಿಟ್ಬಿಡ್ತೀನಿ ಅವಾಗ ಈ ಮುಂಕ್ಸಿ ಆ ಹಾವನ್ನ ಬರೀ ಮಟ್ಟಾಕದೆ ನಮ್ಮ ಬಂತು ಕಚ್ಚಿ 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 ಸಾಯಿಸ್ಬಿಡುತ್ತೆ ಯಾವಾಗಲೂ ನಮ್ಮ ಯಜಮಾನ ಸಾಯಿಸಕ್ಕೆ ನೋಡ್ತಿರ್ತೀಯಲ್ಲ ಹಿಂಗೆ ಬಿಟ್ರೆ ಅವನು ನಮ್ಮನ್ನು ಸಾಯಿಸ್ತಾನಲ್ಲಮ್ಮ ಏ ಚಂಪ ಚಂಪಲೆ ಏನಿದು ಆಚೆ ಹೋಗ್ತಾ ಬರುವೇನಲ್ಲಿ ಹೋಗಿದ್ದೆ ಬರ್ತಾ ಹಾಲು ಹಿಡ್ಕೊಂಡು ಬರ್ತಾ ಇದ್ನ ಅದು ಅಕ್ಕಪಕ್ಕದ ಮನೆಯವರೆಲ್ಲ ಒಂದೊಂದು ಬಟ್ಲು ಹಾಲು ಕೊಟ್ರು ಯಾಕಂತ ಇವತ್ತು ನಾಗಲ ಪಂಚಮಿ ಷಷ್ಠಿ ಕಣೋ ಎಲ್ಲೋ ಹೋಗಿ ಕಲ್ಲು ನಾಗಲಕ್ಕೆ ಹಾಲು ಎಳೆಯೋ ಬದಲು ನಿಮ್ಮ ಮಳಿಯಲ್ಲೂ ಮನೆ ಅವಳಿಗೆ ಎಳಿ ಪುಣ್ಯ ಬರುತ್ತೆ ಅಂತ ಕೊಟ್ಟು ಕಳ್ಸಿದ್ರು ಎರಡಿ ಎರಡಿ ಅಳಿಯಂದಿಲ್ಲ ಸ್ವಲ್ಪ ಬಲ್ತಿಲ್ಲ ಚಂಪ ಚಮ್ಮಲಿ ಇದು ಹಾವಲ್ಲ ಕಣೆ ಕೊಳಕ್ ಮಾಡ್ಲ ಆ ಹಾಲು ತಗೊಂಡಾಗ ಅಲ್ಲಿ ಮಾಡುದು ಅಲ್ಲೋಗಿ ಕುಡಿಯುತ್ತೆ ಅಪ್ಪ ನಗಜ ಬರ್ತ ನಾಗ ಇನ್ನ ರೆಗ್ಯುಲರ್ ಡ್ರಿಂಕ್ಸ್ ನ ಅಲ್ಲಿ ಮಡಗಿದ್ವಿ ಹೋಗಿ ಕುಡ್ಕೊಳಪ್ಪ ಹಾವಿನ ಜೊತೆ ಸಂಸಾರ ಮಾಡೋ ನನ್ನ ತಂಗಿನೇ ಧೈರ್ಯವಾಗಿದ್ದಾಳೆ ನೀವ್ ಯಾಕೋ ಹೆದರ್ಕೋತೀರಾ ಅಣ್ಣಯ್ಯ ನಾನು ಅವ್ರ ಜೊತೆ ಎಲ್ಲಿ ಸಂಸಾರ ಮಾಡ್ತಾ ಇದ್ದೀನಿ ನಾನು ಈ ಮೂಲಲ್ಲಿ ಮಲ್ಕೊಂಡ್ರೆ ಅವ್ರು ಆ ಮೂಲಲ್ಲಿ ಮಲ್ಕೊಂಡಿರ್ತಾರೆ ತಗದ್ ಎಡಗಲ್ಲಿ ಮಕ್ಕಳ ಕೊಡ್ಬಿಡ್ತೀನಿ ಇವ್ರು ಆರು ಮೂಲ ಮಲ್ಕ್ತಾರೆ ನಾನ್ ಚಾಪ್ಯಾಸ್ಕೊಂಡು ಮೆಟ್ಲ ಕಳ್ಗಲ್ಲ ಇಲ್ಲಿ ಮಲ್ಕೋತೀನಿ ಆದ್ರೂ ನೋಡಿದ್ರು ನಮ್ದು ಒಂದು ಸಂಸಾರ ಅಂತ ಕರಿತಾ ಇಲ್ವಾ ನೋಡಿ ತ್ರೀ ಇನ್ ಒನ್ ಡಾಕ್ಟರ್ ಬಂದು ನಿನ್ನೆ ರಾತ್ರಿ ನಮ್ಮ ಮಳೆಯಂದ್ರೆ ಬ್ಲಡ್ ಅನ್ನ ತಗೊಂಡು ಹೋಗಿದ್ದಾರೆ ಅಪ್ಪಿ ತಪ್ಪಿ ಅಳಿಯಂದ್ರ ಮೈಯಲ್ಲಿ ಏನಾದ್ರೂ ವಿಷ ಇಲ್ಲ ಅಂದ್ರೆ ಮಾತ್ರ ಈ ಮನೇಲಿ ಇಟ್ಕೊಳ್ಳೋಣ ವಿಷ ಇತ್ತು ಅಂದ್ರೆ ಮುಂಚೆ ತಂದು ಬಿಟ್ಬಿಡದೆ ಬಾಸ್ ಈ ಹಾವಿನ ವಿಷಕ್ಕೆ ಸಿಕ್ಕಾಬಟ್ಟೆ ಬೇಡಿಕೆ ಇದೆ ಬಾಸ್ ಓ ಕಣಾಳದಲ್ಲಿ ಈ ಆ ವಾರ್ಡಿಗೆ ನಡೀತಾರಲ್ಲ ಹಾವು ಅದಕ್ಕೆ ವಿಷಾರ ಇರಕ್ಕಿಲ್ಲ ಕಣ ಮುಡ ಬುಟ್ಟಿ ಸೇರಕ್ ಮುಂಚೆ ಎಲ್ಲ ತಗೊಂಬಿಟ್ಟಿರ್ತಾರೆ ಹೌದು ಈಗ ವಿಷ ಇರೋ ಅವನ ಕಂಡಿಡಿಯೋದು ಹೆಂಗೆ ಏನಪ್ಪ ಹಾವು ಕಚ್ಚಿದ್ದಕ್ಕೆ ವಿಷ ಎಲ್ಲ ಮೈ ತುಂಬಿಕೊಂಡಿದ್ದಿರಲ್ಲ ನಿಮ್ಗೇನು ತೊಂದ್ರೆ ಆಗ್ತಿಲ್ವಾ ನನಗೇನು ತೊಂದ್ರೆ ಆಗ್ಬೇಕಮ್ಮ ಪಲ್ಲು ವಿಷ ನನ್ನ ದೇಹದಲ್ಲಿ ಅದ್ರಪಾಡು ಗದ್ದಿದೆ ನಾನು ಯಾರಿಗಾರು ಕಚ್ಚಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಈಗ ಇಟ್ಕೊಳಮ್ಮ ಒಂದು ನಾಯಿ ನನ್ನ ನೋಡಿ ಅಂತ ಸಿಕ್ಕಾಪಟ್ಟೆ ಬುಗುಳ್ತಾ ಇತ್ತು ನಾನು ಹೋಗಿ ಲೈಟ್ ಕಚ್ಚಿದೆ ವಿಲ 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 ಅಂತ ಒದ್ದಾಡ್ಸತ್ತೋಯ್ತು ನಾನು ಯಾರಿಗೂ ಕಚ್ಚಲ್ಲಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ನನ್ನನ್ನು ನಾಗಪ್ಪ ಅಂತ ಪೂಜೆ ಮಾಡ್ತಾರೆ ಹಾಲು ಎರಿತಾರೆ ಆ ಹಾಲು ನಿಮ್ಮ ಅಣ್ಣಂಗೆ ಉಳಿಯತ್ತೆ ತಾನೆ ಅದು ನನ್ಗೆ ಕೊಡಕ್ಕೆ ಹೇಳು ವಿಷ ಇರೋ ಅವಂತೂ ಸಿಕ್ಲಿಲ್ಲ ಆದ್ರೆ ಮೈ ತುಂಬಾ ವಿಷ ತುಂಬಿಕೊಂಡಿರೋ ಈ ಮನುಷ್ಯ ಸಿಕ್ಕವನೆ ಒಂದು ಕೆಲಸ ಮಾಡೋದ ಕೂಡ ಅವ್ನ ಎತ್ತಾಕೊಂಡು ಹೋಗ್ಬಿಟ್ಟು ಅವ್ನ ಮೈನಲ್ಲಿರೋ ವಿಷನೆಲ್ಲ ಸರ್ರಂತ ಇರ್ಕೊಂಬಿಟ್ಟು ಮಾರ್ಕೊಂಬಿಡೋಣ ಏನಂತೀಯ ಸೂಪರ್ ಬಾಸ್ ಬಾ ಹೌದು ನಿನ್ನ ಮೈ ತುಂಬಾ ವಿಷ ಇದೆಯಂತೆ ಅದು ನಿಜಾನ 100% ನಿಜ ಅಂದಾಜು ಎಷ್ಟು ಲೀಟರ್ ಇರ್ಬೋದು ವಿಷ ಒಂದು 5.5 liter ಇರ್ಬೋದು ಐದು ವಿಷನೇ 5.5 liter ಇದೆ ಅಂದ್ರೆ ರಕ್ತ ಒಂದು 10.5 liter ಇರ್ಬೋದು ವಿಷ 5.5 liter ಹೆಚ್ಚು ಕಡಿಮೆ 5.5 crore ಅದು ನನಗೆ 10.5 liter ರಕ್ತ 2000 ಬರ್ಬೋದು ಅದು ನಿನಗೆ ಕಣ ಯೋಚನೆ ಮಾಡ್ದ ಕೂತ್ಕೋಬೇಡ ಅರ್ಜೆಂಟ್ ಆಗಿ ನಮ್ ಜೊತೆ ಬಾ ನಾನು ನಿನ್ ಮೈನಲ್ಲಿರೋ ವಿಷಯನೆಲ್ಲ ಇರ್ಕೊಂಡು ಫಾರಿನ್ ಮಾರ್ಬೇಕು ನನ್ನ ತಂಟಗೇನಾರು ಬಂದ್ರೆ ಕಚ್ಚು ಬಿಡ್ತೀನಿ ನೀ ಕಚ್ಚಕ್ ಮುಂಚೆ ನಾ ಸುಟ್ಟು ಬಿಡ್ತೀನಿ ಎದಾಳ ಮೇಲೆ ಅದಕ್ಕೆ ನಾನೇನೋ ಮಾಡಕ್ಕಾಗುತ್ತೆ ಅಬ್ಬಿ ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್ ಬಿಟ್ಲನ್ನ ಯಾರೋ ರೌಡಿಗಳು ಕಿಡ್ನಾಪ್ ಮಾಡಿದ್ರೆ ನೀವು ಸುಮ್ಮನೆ ಕೂತಿದ್ದೀರಲ್ಲ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಹೋಗ್ರೆ ರೇ ಅವ್ನು ವಾರಕ್ಕೊಂದು ತರಲೆ ಮಾಡ್ಕೊಂಡು ಬರ್ತಾನೆ ಇರ್ತಾನೆ ಹಂಗಂದ್ಬಿಟ್ಟು ಎಲ್ಲದಕ್ಕೂ ನಾನು ತಲೆ ಹಾಕಕ್ ಆಗಲ್ಲ ಅಣ್ಣಯ್ಯ ಈಗ ನನ್ನ ತಾಳಿ ನಿಮ್ ಕೈಲಿದೆ ಅದನ್ನು ಉಳಿಸೋದು ಬಿಡೋದು ನಿಮ್ಗೆ ಸೇರಿತ್ತು ಅದೇ ತಿಂಗಳಲ್ಲಿ 30 days ಒಂದ್ಸಲ ತಾಳಿ ತೋರಿಸ್ತೀಯ ಒಂದ್ಸಲ ಕಾಲಂಬ್ರ ತೋರಿಸ್ತೀಯ ಒಂದ್ಸಲ ಕುಂಕುಮ ತೋರಿಸ್ತೀಯ ಹೋಗ್ಲಿ ಬಿಡು ನಿನ್ನ ಯಜಮಾನಪ್ಪ ಏನು ಸಾಮಾನ್ಯದವನಲ್ಲ ಒಂದು ಸಲ ಬುಟ್ಬಿಟ್ಬಿಟ್ಟು ಅವ್ರಿಗೆಲ್ಲ ಕಚ್ಬಿಟ್ಟ ಅಂದ್ರೆ ಎಲ್ಲರೂ ನಿಗದ್ಕತ್ತಾರೆ ಅವ್ನು ತಪ್ಸ್ಕೊಂಡ್ ಬರ್ತಾನೆ ಪಾಂಡ್ರಂಗ ಬಿಟ್ಲ ಯಾರು ಕಚ್ಚಿದ್ರು ಬುಸ್ಬಿಟ್ಟಿದ್ರು ಏನು ಆಗೋದಿಲ್ಲ ಕಣ ಏನ್ ಹೇಳ್ತಾ ಇದೀಯಾ ಇಲ್ಲ ಕಡೆ ಅವನು ಬರೀ ಕತ್ತ ಕಟ್ಟ ಹೇಳಿದಾನ ಅಷ್ಟೇ ಅಂದ್ರೆ ನಮ್ಮ ಮಳೆಯಂದ್ರ ಮೈನಲ್ಲಿ
ವಿಷ ಇಲ್ಲ ಅವನಿಗೆ ಹಾವು ಕಚ್ಚಿದ್ರೆ ತಾನೆ ವಿಷ ಇರೋದಿಕ್ಕ ಏನು ಏನು ಹೇಳ್ತಾ ಇದೀಯ ನೀನು ಕಾಲ್ಗೆ ಚೂಪದ ಕಬ್ಬಣ ತಕ್ಕಿ ಗಾಯ ಆಗಿತ್ತು ಇದೇ ಹಾವು ಕಚ್ಚಿದ್ದು ಅಂತ ಎಲ್ಲರಿಗೂ ಹೆದರ್ಸು ಅಂತ ನಾನೇ ಐಡಿಯಾ ಕೊಟ್ಟೆ ಮನೆಗೆ ಮೊದಲೇ ಅನುಮಾನ ಇತ್ತು ಅಲ್ಲ ಮನುಷ್ಯನ ದೇಹದಲ್ಲಿ ವಿಷ ತುಂಬಿಕೊಂಡ್ಬಿಟ್ರೆ ಎಲ್ಲಾದ್ರೂ ಬದುಕೋದಕ್ಕೆ ಸಾಧ್ಯನೇ ಅಂದ್ರೆ ಆ ತುಂಡಿಲಿ ಹೋಗ್ತವನು ಈ ಕಟ್ಟ ಕಡೆ ತುಂಡನೇ ಯಾಮಾರಿಸ್ಬಿಟ್ಟಲ್ಲ ಅವ್ನು ಬರ್ತ ಬಿಡ ಅಲ್ಲೇ ಇದ್ಬಿಡಲಮ್ಮ ಹಬ್ಬಿ ಇದು ರಿವೆಂಜ್ ತೀರ್ಸ್ಕೊಳ್ಳೋ ಟೈಮ್ ಅಲ್ಲ ನಿಮ್ ತಂಗಿ ಮಂಗಲೇ ನಿಮ್ ಕೈಲೇ ಯೋಚನೆ ಮಾಡಿ ಸುಮ್ಮನೆ ಇರೇ ಇಬ್ರು ಸೇರ್ಕೊಂಡು ಇಲ್ದೇರ ಮಂಗಲೇ ತೋರಿಸಿ ತೋರಿಸಿ ನನ್ ಕೈ ಕಟ್ಟಾಕ್ಬಿಡ್ತೀರಾ ಲೇ ಗುಡ್ಡಮ್ಮ ಸಾ ಬಾರ ಹೋಗೋಣ ಟೈಮ್ ಆಯ್ತು ಕಕ್ಕ ವಿಷ ಕಕ್ಕ ಅಣ್ಣ ಎಷ್ಟು ಹಾಕಿದ್ರೆ ವಿಷ ಕಕ್ತಲ್ಲ ಅಣ್ಣ ಬರೇ ಜೊಲ್ಲ ಸುರಿಸ್ತಾನೆ ಅಣ್ಣ ಬರೀ ಜೊಲ್ ಸುರಿಸ್ತಾವಣ್ಣ ನಿಮ್ ಬಾಡಿನೊಂದು ಐದೂವರೆ ಲೀಟ್ರ್ ವಿಷ ಆಗಿದೆ ಬಾಯಿನೊಂದಿಲ್ಲ ಇನ್ ಯಾವ ಜಾಗದಲ್ಲಿ ಐತೋ ಅಣ್ಣ ಆವಿಗೆ ಹಣ್ಣಲ್ಲಿ ವಿಷ ಅಂತೆ ಮನುಷ್ಯನಿಗೆ ಹೃದಯದಲ್ಲಿ ವಿಷ ಅಂತೆ ಹಂಗಂತ ನಮ್ ಸ್ವಾಮೀಜಿಗೆ ಹೇಳ್ತಾರಣ್ಣ ಒಂದ್ ಕೆಲಸ ಮಾಡು ಒಂದ್ ದೊಡ್ಡ ಕರ್ಕಸ ತಗೊಂಬ ಇವನ್ನ ಚರ 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 ಕೂಯಿಸ್ಬಿಟ್ಟು ಈ ಎರಡು ಭಾಗ ಮಾಡ್ಬಿಟ್ಟು ಹೃದಯ ಹಂಗೆ ಕಿತ್ಕೊಂಡು ವಿಷದೆಲ್ಲ ಇಟ್ಕೊಂಡ್ಬಿಟ್ಟು ಸೇಲ್ ಮಾಡ್ಕೊಂಡ್ಬಿಡೋಣ ಒಂದ್ ನಿಮಿಷ ಏನು ನಿನ್ನ ಹಾಗೇನೆ ಇವ್ರ ಮೈನಲ್ಲಿ ವಿಷ ಇದೆ ಅಂತ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಇವ್ರ ಮೈನಲ್ಲಿ ವಿಷ ಇಲ್ಲ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಮೇಲೆ ಅಣ್ಣ ನಂಗೂ ಗೊತ್ತಾಗಿದ್ದು ರಕ್ತದಲ್ಲಿ ವಿಷ ಇದ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ ಅಂತ ಗೊತ್ತಾಗೋದಿಲ್ವೇನ್ರಿ ನಿಮ್ಗೆ ಓ ನನ್ ಟೈಮ್ನೆಲ್ಲ ವೇಸ್ಟ್ ಮಾಡಕ್ಬಿಟ್ರಿ ನೀವು ಲೈ ಇವನ್ ರಕ್ತನ ಬಸಿ ಅದನ್ನೇ ಸೇಲ್ ಮಾಡ್ಕೊಂಡ್ಬಿಡೋಣ ನಾವು ಪಾಪ ಅವನ್ ಬಾಡಿನಲ್ಲಿರದೆ ಮುಖ ಲೀಟರ್ ರಕ್ತ ಅದನ್ನೇನ ಮಾರ್ಕೊಂಡಿಯ ಮತ್ತೆ ಹತ್ತೂವರೆ ಲೀಟ್ರು ಅನ್ನಲ್ಲೋ ಅದು ಇವನು ಸೇರ್ಸಿ ಹೇಳ್ಬಿಟ್ಟವನ ಅವನು ದಯವಿಟ್ಟು ಬಿಟ್ಬಿಡಣ್ಣ ನಾನು ಇವನ್ನ ಬಿಡಬೇಕು ಅಂದ್ರೆ ಒಂದ್ ಕಂಡೀಷನ್ ಏನೇನ ಅದು ಎಷ್ಟು ಜನ ಇದ್ದೀರಾ ನಿಮ್ಮನೇಲಿ ಇವನು ಸೇರಿದ್ರೆ ಒಟ್ಟು ಏಳು ಜನ ಇದೀವಣ್ಣ ಏಳು ಜನ ಇನ್ನು ಏಳು ದಿವಸದಲ್ಲಿ ಏಳು ನಾಗರಾವನ ಹಿಡ್ಕೊಂಡ್ಬಂದು ನಾನು ಕೊಡಬೇಕು ನಾನು ಅದ್ರ ವಿಷ ತೆಗೆದು ಮಾರ್ಕೋಬೇಕು ಅಣ್ಣ ಅಪ್ಪಿ ತಪ್ಪಿ ಹಾ ಬಿಡ್ಕೊಂಬರಕ್ ಆಗ್ಲಿಲ್ಲ ಅಂದ್ರೆ ನಿಮ್ ಕಿಡ್ನಿ ಕಿತ್ಕೊಂಡ್ಬಿಡ್ತೀನಿ ಅಲ್ಲೂ ಸಲ್ಲ ಇಲ್ಲೂ ಸಲ್ಲ ಪಾಂಡು